スワルナ。ಮಾವ ಪಪ್ಪನ ಅರೆಸ್ಟ್ ಮಾಡಿಸಿರೋದ್ರ ಹಿಂದೆ ಯಾರೋ ಇದ್ದಾರೆ. ಪಪ್ಪನ ಬೇಕು ಅಂತಾನೆ ಯಾರೋ ಸಿಕ್ಸ್ ಹಾಕಿದ್ದಾರೆ. ಅವ್ರು ಯಾರು ಅಂತ ತಿಳ್ಕೊಳ್ಬೇಕು ನಾನು. ಪಪ್ಪನ ಸುಮ್ ಸುಮ್ಮನೆ ಸಿಕ್ಕಾಕ್ಸಿದವ್ರಿಗೆ ಶಿಕ್ಷೆ ಆಗೋ ಥರ ಮಾಡಬೇಕು. ನಿನ್ನೆ ಏನು ಹೇಳಿದೆ ರಂಜಿನಿ? ಬೇಡ, ನಾನೇನ ನೋಡ್ಕೋತೀನಿ ಅಂತ ಹೇಳಿದೆ. ನಂಬಿಕೆ ಇಲ್ವ ಹಾಗಾದರೆ ನನ್ನ ಮೇಲೆ? ಹಾಗಲ್ಲ ಮಾವ, ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ. ಆದರೆ ನನ್ನ ಮನಸ್ಸಿನ ಸಮಾಧಾನಕ್ಕೆ ನಾನು ತಿಳ್ಕೊಳ್ಬೇಕು, ಪಪ್ಪನ ಅರೆಸ್ಟ್ ಮಾಡಿಸಿದ್ಯಾರು, ಅವ್ರಿಗೆ ಜೈಲ್ ಆಗಲಿ ಅಂತ ಬಯಸಿದ್ಯಾರು ಅಂತ. ಮಗಳಾಗಿ ನಾನು ಕೆಲವು ಕರ್ತವ್ಯನ ಮಾಡಬೇಕಲ್ಲ ಮಾವ. ಇವತ್ತು ನಾನು ಆಫೀಸ್ಗೆ ಹೋಗಲ್ಲ, ಇಲ್ಲ ಅನ್ಬೇಡಿ. ಹಿಂಸೆ ಆಗ್ತಿದೆ ರಜನಿ. ಯಾಕೆ ಮಾವ? ರಜನಿ, ನಿನ್ನ ತಂದೆ ನಾವು ಯಾರೋ ಸಣ್ಣ ಪುಟ್ಟ ವ್ಯಕ್ತಿ ಅರೆಸ್ಟ್ ಮಾಡ್ತಿರಲ್ಲ, ತುಂಬ ಸ್ಟ್ರಾಂಗ್ ಆಗಿರೋ ವ್ಯಕ್ತಿನೇ ಅರೆಸ್ಟ್ ಮಾಡ್ತಿರ್ತಾನೆ. ಅವನಿಗೆ ಸರ್ಕಾರನೇ ಗೊತ್ತಿರುತ್ತೆ. ಎಲ್ಲದಕ್ಕಿಂತ ದೊಡ್ಡ ಸತ್ಯ ನ್ಯಾಯ ಅಲ್ವಾ? ಹೌದು, ಆದರೆ ಅದು ಎಲ್ರಿಗೂ ಅಲ್ಲ. ಆನೆ ನಡೆದದ್ದೇ ದಾರಿ ಅಂತ ಒಂದು ಮಾತಿದೆ. ನನ್ನ ಚಿಂತೆ ಏನು ಅಂದರೆ ನಿನಗೇನಾದರೂ ತೊಂದರೆ ಆದರೆ ಅಂತ. ಒಂದು ಹಗರಣ ಅಂದರೆ ಮಂತ್ರಿಗಳು, ಕಾರ್ಪೊರೇಟ್ ಪ್ರಪಂಚದವರು, ಅಂಡರ್ವರ್ಲ್ಡ್ ಡಾನ್ಗಳು ಇವರೆಲ್ಲ ಇರ್ತಾರೆ. ಅವರೆಲ್ಲ ಮಹಾಕ್ರೂರಿಗಳಮ್ಮ, ಸುಮ್ಮನೆ ಬಿಡ್ತಾರ ನಿನ್ನ, ಅದು ನನಗೆ ಭಯ. ನನಗಿಲ್ಲ ಮಾವ, ನನ್ನ ಪಪ್ಪ ಯಾವ ತಪ್ಪು ಮಾಡಿಲ್ಲ, ನಾನು ನ್ಯಾಯನ ಹುಡ್ಕೊಂಡು ಹೊರಡ್ತೀನಿ. ಹಾಗಾಗಿ ನನಗೆ ಯಾವ ಭಯನೂ ಇಲ್ಲ. ನನಗೆ ಗೊತ್ತು ನೀವಿದ್ರಲ್ಲಿ ನನಗೆ ಸಹಾಯ ಮಾಡ್ತೀರಿ ಅಂತ. ನಿಮ್ಮ ಸಪೋರ್ಟ್ ಇದ್ರೆ ನಾನು ಏನೇ ಬಂದರೂ ಎದುರಿಸ್ತೀನಿ ಮಾವ, ಫೈಟ್ ಮಾಡ್ತೀನಿ. ನಿಮ್ಮ ಮಾವ ನಿನಗೆ ಸಹಾಯ ಮಾಡಲ್ಲ, ಬಲಿಪೀಠಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ನಿನ್ನ ದೇವರೇ ಕಾಪಾಡಬೇಕು. ಇಲ್ಲ ಅನ್ಬೇಡಿ ಮಾವ, ಪಪ್ಪ ಮೊನ್ನೆ ಬಿಡುಗಡೆ ಆಗಬೇಕಿತ್ತು, ಆಗಲಿಲ್ಲ, ಯಾರೋ ತಪ್ಪಿಸಿದ್ದಾರೆ, ಆಗ್ಲಿಂದ ನನಗೆ ಹಠ ಬಂದಿದೆ. ಪಪ್ಪನ ಈ ಅವಸ್ಥೆಗೆ ಯಾರು ಕಾರಣನೋ ಅವ್ರನ್ನ ಹಿಡಿದು ಕಾನೂನಿಗೆ ಒಪ್ಪಿಸ್ಬೇಕು ಅಂತ.